ನಾವೀ ದಿನ ಬುಕ್ ಮಾರ್ಕ್ ನ ಹೇಗೆ ಮಾಡೋದು ಒಂದು ಪೇಜ್ ನಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬುಕ್ ಮಾರ್ಕ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು. ಉದಾಹರಣೆಗೆ ನಾವು ಒಂದು ಯಾವ್ದೋ ಒಂದು 500 ಪೇಜ್ ಇರುವಂತ ಬುಕ್ ಗಳನ್ನ ಓದ್ತಾ ಇದೀವಿ ಅಂತಂದ್ರೆ ಆ ಬುಕ್ ಅಲ್ಲಿ ಒಂದು 50-60 ಪೇಜ್ ಓದಿರ್ತೀವಿ. 50-60 ಪೇಜ್ ಓದಿದ್ಮೇಲೆ ನಾವು ಅದನ್ನ ಮುಚ್ಚಿಟ್ಟು ಮತ್ತೆ ಇನ್ನೊಂದಿನ ಓದ್ಬೇಕಾಗತ್ತೆ. ಅವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಬುಕ್ ನ ಆ ಬುಕ್ ಗೆ ಯಾವ್ದೋ ಒಂದು ಮಾರ್ಕ್ ಮಾಡಿ ಇಡ್ತೀವಿ ಅಂದ್ರೆ ಆ ಪೇಜ್ ಗೆ ಒಂದು ಮಾರ್ಕ್ ಮಾಡಿ ಇಡ್ತೀವಿ. ಯಾಕಂದ್ರೆ ಮುಂದಿನ ಸಲ ಓದ್ಬೇಕಾದ್ರೆ ಅದೇ ಪೇಜ್ ನ ನಾವು ಯಾಕೆ ಹೇಗೆ ಓಪನ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ಒಂದು ಮಾರ್ಕ್ ಮಾಡಿ ಇಡ್ತೀವಿ. ಅದೇ ತರ ನಾವು ಕಂಪ್ಯೂಟರ್ ನಲ್ಲೂ ಕೂಡ ಯಾವುದೇ ಒಂದು ವೆಬ್ ಪೇಜ್ ನ ಓಪನ್ ಮಾಡ್ತೀವಿ, ಆ ವೆಬ್ ಪೇಜ್ ನಮಗೆ ನೆನಪಾಗ್ತಾ ಇಲ್ಲ ಅಂತಂದ್ರೆ ಅವಾಗಲೂ ಕೂಡ ನಾವು ಅದನ್ನ ಬುಕ್ ಮಾರ್ಕ್ ಮಾಡೋದು ಮಾಡ್ತೇವೆ. ಜೊತೆಗೆ ಪದೇ ಪದೇ ನಾವು ಯಾವಾಗ ವೆಬ್ ಪೇಜ್ ನ ಓಪನ್ ಮಾಡ್ತಾ ಇದೀವಿ ಆಪ್ ಅಂತ ವೆಬ್ ಪೇಜ್ ಗಳನ್ನ ಕೂಡ ನಾವು ಬುಕ್ ಮಾರ್ಕ್ ಮಾಡುವಂತ ಅವಕಾಶಗಳು ನಮ್ಗೆ ಈ ಒಂದು ವೆಬ್ಸೈಟ್ ನಲ್ಲಿ ಇರುತ್ತೆ. ಉದಾಹರಣೆಗೆ ನಾನು ಇವಾಗ ಒಂದು ವೆಬ್ ಪೇಜ್ ನ ಓಪನ್ ಮಾಡ್ತೀನಿ, www.arvindgupta.toys.com ಅಂತ. ನಾನು ಇದನ್ನ ಬುಕ್ ಮಾರ್ಕ್ ಮಾಡೋದಕ್ಕೆ ಇಷ್ಟಪಡ್ತೇನೆ. ಏನಕ್ಕೆ ಅಂತಂದ್ರೆ ನನಗೆ ಇದರೊಳಗೆ ತುಂಬಾ ಫೋಟೋಸ್ಗಳು ಮತ್ತೆ ವಿಡಿಯೋಸ್ಗಳು, ನಮ್ಮ ಪಾಠಕ್ಕೆ ಸಂಬಂಧಪಟ್ಟಂತ ವಿಡಿಯೋಸ್ಗಳು ಮತ್ತೆ ಫೋಟೋಸ್ಗಳು ನಮ್ಗೆ ಇಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನ ಬೇಗ ಮರ್ತೋಗ್ತೇನೆ ಅಂತಂದ್ಬಿಟ್ಟು ನಾನು ಈ ಒಂದು ವೆಬ್ ಪೇಜ್ ನ ಬುಕ್ ಮಾರ್ಕ್ ಮಾಡೋದಕ್ಕೆ ಇಷ್ಟಪಡ್ತೇನೆ. ಈಗ ಉದಾಹರಣೆಗೆ ಈ ಒಂದು ವೆಬ್ ಪೇಜ್ ನ ಹೇಗೆ ಬುಕ್ ಮಾರ್ಕ್ ಮಾಡೋದು ಅಂತಂದ್ರೆ ನಮ್ಗೆ ಎರಡು ರೀತಿಯ ಆಯ್ಕೆಗಳಿರ್ತವೆ. ಒಂದು ಈ ಮೆನು ಬಾರ್ ನಲ್ಲಿ ಬುಕ್ ಮಾರ್ಕ್ಸ್ ಅಂತ ಏನಿದೆ ಇಲ್ಲಿಗೋಗಿ ಬುಕ್ ಮಾರ್ಕ್ ದಿಸ್ ಪೇಜ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಬುಕ್ ಮಾರ್ಕ್ ಮಾಡ್ಬೋದು. ಹಾಗೇನೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಒಂದು ಬುಕ್ ಮಾರ್ಕ್ ಐಕಾನ್ಸ್ ಇಲ್ಲಿ ಕಾಣಿಸ್ತಾ ಇದೆ, ಸ್ಟಾರ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಇದನ್ನ ಗಮನಿಸಿ. ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ನೋಡಿ, ಈಗ ನಾನು ಕ್ಲಿಕ್ ಮಾಡಿದೆ, ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಸ್ಟಾರ್ ಮಾರ್ಕ್ ಸ್ಟಾರ್ ಐಕಾನ್ ಏನಿದೆ ಅದು ಬ್ಲೂ ಕಲರ್ ಆಗಿ ಬದಲಾವಣೆ ಆಯ್ತು, ಬ್ಲೂ ಕಲರ್ ಆಗಿ ಬದಲಾವಣೆ ಆಯ್ತು. ಮತ್ತೆ ಇಲ್ಲಿ ನನಗೆ ಬುಕ್ ಮಾರ್ಕ್ ವಿಂಡೋ ಒಂದು ಓಪನ್ ಆಗ್ತಾ ಇದೆ, ಪೇಜ್ ಬುಕ್ ಮಾರ್ಕ್ ಅಂತ ತೋರಿಸ್ತಾ ಇದೆ. ಮತ್ತೆ ಅಲ್ಲಿ ನೇಮ್ ಆಫ್ ದ ವೆಬ್ ಪೇಜ್ ಏನಿದೆ ಅಂತ ಕೂಡ ತೋರಿಸ್ತಾ ಇದೆ, ಅರವಿಂದ್ ಗುಪ್ತ ಟಾಯ್ಸ್ ಬುಕ್ಸ್ ಗ್ಯಾಲರಿ ಅಂತ ಇದೆ. ಈಗ ನಾನು ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ಪೇಜ್ ವೆಬ್ ಪೇಜ್ ಬುಕ್ ಮಾರ್ಕ್ ಆಗಿದೆ ಅಂತ ಅರ್ಥ. ಮತ್ತೆ ಈ ಬುಕ್ ಮಾರ್ಕ್ ಆಗಿದೆ ಇಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ ಅಂತಂದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ ಈ ಒಂದು ಸ್ಟಾರ್ ಐಕಾನ್ ಏನಿದೆ ಅದು ನೀಲಿ ಬಣ್ಣಕ್ಕೆ ತಿರುಗಿದೆ. ನಾನಿವಾಗ ಈ ಒಂದು ವಿಂಡೋನ ನಾನು ಕ್ಲೋಸ್ ಮಾಡ್ತೇನೆ, ಮತ್ತೆ ನಾನು ಆ ವಿಂಡೋನ ಬುಕ್ ಮಾರ್ಕ್ ಮೂಲಕ ನಾನು ಹೇಗೆ ಓಪನ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತೇನೆ. ಇವಾಗ ನೋಡಿ ನಾನು ಮತ್ತೆ ಒಂದು ವೆಬ್ ಬ್ರೌಸರ್ನ ಲಾಂಚ್ ಮಾಡ್ತೇನೆ. ಲಾಂಚ್ ಮಾಡಿ ಈ ಒಂದು ಬುಕ್ ಮಾರ್ಕ್ ನ ಮೂಲಕ ಹೇಗೆ ಈ ವೆಬ್ ಪೇಜ್ ನ ಅರವಿಂದ್ ಗುಪ್ತ ಟಾಯ್ಸ್ ವೆಬ್ ಪೇಜ್ ನ ಓಪನ್ ಮಾಡೋದು ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತೇನೆ. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬುಕ್ ಮಾರ್ಕ್ ಐಕಾನ್ ಇಲ್ಲಿ ಕಾಣಿಸ್ತಾ ಇದೆ, ಇದನ್ನ ನಾನು ಕ್ಲಿಕ್ ಮಾಡಿದ್ರೆ ರೀಸೆಂಟ್ಲಿ ಬುಕ್ ಮಾರ್ಕ್ಡ್ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಕೆಳಗಡೆ ಒಂದು ಆಯ್ಕೆ ನಮಗೆ ಓಪನ್ ಆಗುತ್ತೆ. ಅದರಲ್ಲಿ ರೀಸೆಂಟ್ಲಿ ಬುಕ್ ಮಾರ್ಕ್ ಆಗಿರೋದು ಅರವಿಂದ್ ಗುಪ್ತ ಟಾಯ್ಸ್ ಬುಕ್ಸ್ ಗ್ಯಾಲರಿ ಅಂತ ಇದೆ, ಅದನ್ನ ನಾನು ಇವಾಗಷ್ಟೇ ಬುಕ್ ಮಾರ್ಕ್ ಮಾಡಿದ್ದೇನೆ. ಅದನ್ನ ನಾನು ಕ್ಲಿಕ್ ಮಾಡಿದ್ರೆ ನೋಡಿ ನಮಗೆ ನೇರವಾಗಿ ಆ ಒಂದು ಮೊದಲು ಯಾವ ಪೇಜ್ ನ ನಾನು ಓಪನ್ ಮಾಡಿದ್ದೆ ಅದೇ ಪೇಜ್ಗೆ ನಾನು ಇವಾಗ ಹೋಗಿದ್ದೀನಿ. ಈ ತರ ನಾವು ಒಂದು ಪೇಜ್ ನ ಬುಕ್ ಮಾರ್ಕ್ ಮಾಡಿ ಮತ್ತೆ ಅದನ್ನ ಹೇಗೆ ಆಕ್ಸೆಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಂಡಿದ್ದೇವೆ. ಹಾಗೇನೆ ನಾನು ಇದರಲ್ಲಿ ಇನ್ನೊಂದು ಆಯ್ಕೆ ಬಗ್ಗೆ ನಾನು ಈಗ ಹೇಳ್ಕೊಡ್ಬೇಕಾಗಿದೆ. ಉದಾಹರಣೆಗೆ ನಾನು ಈ ದಿನ ಯಾವ ಯಾವ ಪೇಜ್ ಗಳನ್ನ ನೋಡಿದೀನಿ ಅಂತಂದ್ಬಿಟ್ಟು ನಾನು ಇವಾಗ ತಿಳ್ಕೊಬೇಕು. ಅಂದ್ರೆ ಇವತ್ತು ನಾನು ಬೆಳಗ್ಗೆಯಿಂದ ಇಲ್ಲಿವರೆಗೆ ಯಾವ ಯಾವ ವೆಬ್ ಪೇಜ್ ಗಳನ್ನ ಆಕ್ಸೆಸ್ ಮಾಡಿದ್ದೇನೆ ಅನ್ನೋದ್ರ ಬಗ್ಗೆ ನಾನು ಮತ್ತೆ ನಾನು ನೋಡ್ಬೇಕು. ಬೆಳಗ್ಗೆ ಮಾಡಿದ್ ಯಾವ್ದೋ ಒಂದು ಮರ್ತೋಗಿದೆ ಅಂತಂದ್ರೆ ಅದನ್ನ ನಾನು ಇವಾಗ ಮತ್ತೆ ನೆನಪಿಸ್ಕೋಬೇಕು ಅಂತಂದ್ರೆ ಅದಕ್ಕೂ ಕೂಡ ಕಠಿಣ ಏನಿಲ್ಲ. ಇಲ್ಲಿ ಒಂದು ಸರಳವಾದ ಆಯ್ಕೆ ಇದೆ, ನಮ್ಮ ಬುಕ್ ಮಾರ್ಕ್ ಪಕ್ಕದಲ್ಲಿ ಹಿಸ್ಟ್ರಿ ಅಂತ ಒಂದು ಬಟನ್ ಇದೆ, ಅದನ್ನ ನಾನು ಕ್ಲಿಕ್ ಮಾಡಿದ್ರೆ ಶೋ ಆಲ್ ಹಿಸ್ಟ್ರಿ ಅಂತ ನಮ್ಗೆ ಇಲ್ಲಿ ಒಂದು ಆಯ್ಕೆ ತೋರಿಸ್ತಾ ಇದೆ. ಶೋ ಆಲ್ ಹಿಸ್ಟ್ರಿ ಅಂತ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಾನು ಇವತ್ತು ಓಪನ್ ಮಾಡಿರುವಂತ ಯಾವ ಯಾವ ವೆಬ್ ಪೇಜ್ ಗಳನ್ನ ಓಪನ್ ಮಾಡಿದ್ದೇನೆ ಅದೆಲ್ಲ ನನಗೆ ಇಲ್ಲಿ ತೋರಿಸುತ್ತೆ. ಟುಡೇ ಅಂತ ಇದೆ, ಯೆಸ್ಟರ್ಡೇ ಅಂತ ಇದೆ, ಲಾಸ್ಟ್ 7 ಡೇಸ್ ಅಂತ ಇದೆ, ದಿಸ್ ಮಂತ್, ಆಗಸ್ಟ್, ಜುಲೈ. ಅಂದ್ರೆ ಕಳೆದ 5-6 ತಿಂಗಳಿನಲ್ಲಿ ನಾನು ಯಾವ ಯಾವ ವೆಬ್ ಪೇಜ್ ಗಳನ್ನ ಓಪನ್ ಮಾಡಿದ್ದೇನೆ ಅದೆಲ್ಲ ಕೂಡ ನಾವಿಲ್ಲಿ ನೋಡ್ಬೋದು. ಉದಾಹರಣೆಗೆ ನಾನು ಇವತ್ತು ಅರವಿಂದ್ ಗುಪ್ತ ಟಾಯ್ಸ್ ಡಾಟ್ ಕಾಮ್ ಈ ಬುಕ್ ನ ಈ ವೆಬ್ ಪೇಜ್ ನ ಓಪನ್ ಮಾಡಿದ್ದೇನೆ, ಅದು ಇಲ್ಲಿದೆ, ಅದು ತೋರಿಸ್ತಾ ಇದೆ. ನಾನು ಈಗ ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ನೇರವಾಗಿ ಆ ಒಂದು ವೆಬ್ ಪೇಜ್ಗೆ ನಾನು ಇವಾಗ ಹೋಗ್ಬೋದು. ಸೊ ಈ ತರ ನಾನು ಬುಕ್ ಮಾರ್ಕ್ ಮತ್ತೆ ಹಿಸ್ಟ್ರಿಯನ್ನ ಬಟನ್ ಅನ್ನ ಉಪಯೋಗಿಸ್ಕೊಂಡು ಒಂದು ವೆಬ್ ಪೇಜ್ಗೆ ಹೇಗೆ ಹೋಗೋದು ಅಂತ ಅಂದ್ಬಿಟ್ಟು ನಾನು ಇವಾಗ ತಿಳಿಸ್ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಈ ಹಿಸ್ಟ್ರಿನಲ್ಲಿ
ಹಲವಾರು ವೆಬ್ ಪೇಜ್ ಗಳು ಆಲ್ರೆಡಿ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ತುಂಬಾ ಪೇಜ್ ಗಳು ನಾವು ಇವಾಗ ಏನೇನು ಓಪನ್ ಮಾಡಿದೀವಿ ಅದೆಲ್ಲ ಈ ಒಂದು ಹಿಸ್ಟ್ರಿನಲ್ಲಿ ಬಂದು ಕೂತ್ಕೊಂಡಿದೆ. ಆದ್ರೆ ಇದು ತುಂಬಾ ಜಾಸ್ತಿ ಈ ಪೇಜ್ ನಲ್ಲಿ ಈ ಹಿಸ್ಟ್ರಿನಲ್ಲಿ ಇದ್ರೆ ಅದೆಲ್ಲ ನಮ್ಮ ಇದನ್ನ ಜಾಸ್ತಿ ತುಂಬಿಕೊಳ್ಳುತ್ತೆ, ಆಗ ಕಂಪ್ಯೂಟರ್ ಸ್ಪೀಡ್ ಕೂಡ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ಈಗ ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಬೇಕು. ಆ ಕ್ಲಿಯರ್ ಮಾಡೋದು ಹೇಗೆ ಅಂತ ಕೂಡ ನಾನು ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ನೋಡಿ, ಇಲ್ಲಿ ಹಿಸ್ಟ್ರಿ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಎರಡನೇ ಆಪ್ಷನ್ ಇದೆ, ಕ್ಲಿಯರ್ ರೀಸೆಂಟ್ ಹಿಸ್ಟ್ರಿ ಅಂತ ಇದೆ. ನಾನು ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ವಿಂಡೋ ಒಂದು ಓಪನ್ ಆಗಿದೆ. ಅಂದ್ರೆ ಇದರಲ್ಲಿ ತೋರಿಸ್ತಾ ಇದೆ ಟೈಮ್ ರೇಂಜ್ ಟು ಕ್ಲಿಯರ್. ಅಂದ್ರೆ ನಾನು ಇವಾಗ ರೀಸೆಂಟ್ ಹಿಸ್ಟ್ರಿನ ಕ್ಲೋಸ್ ಮಾಡೋದು ಹೇಗೆ ಅಂತ ನಾನು ಕೊಟ್ಟಿರೋದ್ರಿಂದ ಇದರಲ್ಲಿ ತೋರಿಸ್ತಾ ಇದೆ ಟುಡೇ ಅಂತ ತೋರಿಸ್ತಾ ಇದೆ. ನಾನು ಅದ್ರ ಮೇಲೆ ಈ ಪಕ್ಕದಲ್ಲಿ ಒಂದು ಡೌನ್ ಆರೋ ಇದೆ, ಅದನ್ನ ನಾನು ಇವಾಗ ಕ್ಲಿಕ್ ಮಾಡಿದ್ರೆ ಯಾವ ಯಾವ ದಿನದ ಹಿಸ್ಟ್ರಿಯನ್ನು ನಾನು ಕ್ಲೋಸ್ ಮಾಡಬೇಕು, ಕ್ಲಿಯರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಇಲ್ಲಿ ಆಯ್ಕೆಗಳನ್ನ ತೋರಿಸ್ತಾ ಇದೆ. ಲಾಸ್ಟ್ ಅವರ್ ಅಂತ ಇದೆ, ಲಾಸ್ಟ್ ಅವರ್ಸ್ ಅಂತ ಇದೆ, ಲಾಸ್ಟ್ ಫೋರ್ ಅವರ್ಸ್ ಅಂತ ಇದೆ, ಟುಡೇ ಅಂತ ಇದೆ, ಮತ್ತೆ ಎವ್ರಿಥಿಂಗ್ ಅಂತ ಇದೆ. ಅಂದ್ರೆ ಲಾಸ್ಟ್ ಅವರ್ ನಲ್ಲಿ ಇರುವಂತಹ ಹಿಸ್ಟ್ರಿನೆಲ್ಲ ನಾನು ಕ್ಲಿಯರ್ ಮಾಡಬೇಕು ಅಂತಂದ್ರೆ ಲಾಸ್ಟ್ ಅವರ್ ನ ನಾನು ಕ್ಲಿಕ್ ಮಾಡಬೇಕಾಗುತ್ತೆ. ಅಥವಾ ಟೂ ಅವರ್ಸ್ ನಲ್ಲಿರುವಂತ ಹಿಸ್ಟ್ರಿನ ಕ್ಲಿಯರ್ ಮಾಡ್ಬೇಕಂತಂದ್ರೆ ಲಾಸ್ಟ್ ಟೂ ಅವರ್ಸ್ ಅನ್ನೋಂತ ಆಯ್ಕೆನ ನಾನು ಕ್ಲಿಕ್ ಮಾಡಿದ್ರೆ ಲಾಸ್ಟ್ ಟೂ ಅವರ್ಸ್ ನಲ್ಲಿರುವಂತ ಎಲ್ಲ ಹಿಸ್ಟ್ರಿ ಐಟಮ್ ಗಳು ಎಲ್ಲ ಕ್ಲಿಯರ್ ಆಗುತ್ತೆ. ಆದ್ರೆ ನಾನು ಇಲ್ಲಿರುವಂತ ನನ್ನ ಹಿಸ್ಟ್ರಿ ನಲ್ಲಿರುವಂತ ಎಲ್ಲಾ ಆಯ್ಕೆಗಳನ್ನ ನಾನು ಡಿಲೀಟ್ ಮಾಡ್ಬೇಕಂತಂದ್ರೆ ಕ್ಲಿಯರ್ ಎವ್ರಿಥಿಂಗ್ ಅಂತ ಇದೆ. ನಾನು ಇವಾಗ ಅದನ್ನ ಕ್ಲಿಕ್ ಮಾಡ್ತೀನಿ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಇನ್ನೊಂದು ಆಯ್ಕೆ ಓಪನ್ ಆಗ್ತಾ ಇದೆ, ಕ್ಲಿಯರ್ ನೌ ಅಂತ ಕೇಳ್ತಾ ಇದೆ. ನಾನು ಕ್ಲಿಯರ್ ನೌ ಅಂತ ಕ್ಲಿಕ್ ಮಾಡಿದ ತಕ್ಷಣ ನನ್ನ ಹಿಸ್ಟ್ರಿನಲ್ಲಿರುವಂತ ಎಲ್ಲಾ ಆಯ್ಕೆಗಳು ಕೂಡ ಎಲ್ಲಾ ಹಿಂದಿನ ಎಲ್ಲಾ ಆಯ್ಕೆಗಳೆಲ್ಲ ವೆಬ್ ಪೇಜ್ ಗಳೆಲ್ಲ ಕ್ಲಿಯರ್ ಆಗಿದೆ. ಈಗ ನೀವು ಅಲ್ಲಿ ಇದೆಯೋ ಇಲ್ವೋ ಅಂತ ಮತ್ತೆ ಚೆಕ್ ಮಾಡ್ಬೇಕಂತಂದ್ರೆ ಮತ್ತೆ ಹಿಸ್ಟ್ರಿಗೆ ಹೋಗಿ ಶೋ ಆಲ್ ಹಿಸ್ಟ್ರಿ ಅಂತ ನೋಡಿದ್ರೆ ನೋಡಿ, ನಿಮ್ಗೆ ಹಿಸ್ಟ್ರಿ ವಿಂಡೋನಲ್ಲಿ ಯಾವುದೇ ಒಂದು ವೆಬ್ಸೈಟ್ ಗಳು ಕೂಡ ಕಾಣಿಸ್ತಾ ಇಲ್ಲ. ಹೀಗೆ ನಾವು ನಮ್ಮ ಹಿಸ್ಟ್ರಿನಲ್ಲಿರುವಂತ ಯಾವ ಯಾವ ವೆಬ್ ಪೇಜ್ ಗಳನ್ನ ಓಪನ್ ಮಾಡಿದೀವಿ ಅದನ್ನೆಲ್ಲ ಕ್ಲಿಯರ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೀವು ಇವಾಗ ತಿಳ್ಕೊಂಡಿದ್ದೀರಾ.